ಹೇಳಿ. ಹಬ್ಬ ಎಲ್ಲ ಮುಗಿಸಿದ್ರ? ಹೊಸ ವರ್ಷದ ಮೊದಲನೇ ದಿನ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತ? ಮನ್ಸಿಗೇನು ಬೇಜಾರಾಗಿಲ್ಲ ಅಲ್ವಾ? ಯಾಕೆಂದ್ರೆ ಇವತ್ ಹೇಗಿರುತ್ತೋ ವರ್ಷ ಪೂರ್ತಿ ಹಾಗೆ ಇರುತ್ತಂತೆ. ಅದಕ್ಕೆ ನನ್ನ ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಏನೋ ತುಂಬಾ ಕಾಪರಿ ಆದಂಗಿದ್ದೀರಾ? ಎದುರಿಗಿರೋ ಸಮಸ್ಯೆ ಬಗ್ಗೆ ಅರಿಯದೇ ಇಲ್ಲ ಅಂತ ಅನ್ಕೋತಾ ಇದ್ದೀರಾ? ನಿಮಗೆ ಅತೀಂದ್ರಿಯ ಶಕ್ತಿ ಏನಾದ್ರೂ ಇದೆಯಾ? ಅಲ್ಲೆಲ್ಲೋ ಇದ್ದೀರಾ, ನೋಡಿದ್ದನ್ನ ನೋಡಿದಾಗೆ ಹೇಳ್ತಾ ಇದ್ದೀರಾ. ಹೇಳಿ, ಇದೆಲ್ಲ ಹೇಗ್ ಸಾಧ್ಯ ನಿಮಗೆ? ನೀವು ಹೇಳಿದ್ದೆಲ್ಲ ಏನೂ ಇಲ್ಲ, ನನಗೂ ಮನ್ಸಿದೆ. ನೀವು ನನ್ನವರು. ಅಯ್ಯೋ ಕ್ಷಮ್ಸಿ, ನಾನು ತಪ್ಪು ಮಾತಾಡ್ಬಿಟ್ಟೆ. ನಾನು ಆ ತಪ್ಪದನ್ನ ಬಳಸ್ಬಾರ್ದಿತ್ತು. ತಪ್ಪೇನಿಲ್ಲ, ನೀವು ನನ್ನ ನಿಮ್ಮವರು ಅನ್ನೋದ್ರಲ್ಲಿ ತಪ್ಪೇನಿದೆ? ನೀವು ಕ್ಷಮೆ ಕೇಳಬೇಕಾಗಿಲ್ಲ, ನಾವಿಬ್ರು ಬೆಸ್ಟ್ ಫೋನ್ ಫ್ರೆಂಡ್ಸ್. ನಿಮ್ ಜೊತೆ ಫೋನಲ್ಲಿ ಮಾತಾಡೋ ಹಾಗೆ ನೀವ್ ಎದುರಿಗಿದ್ರೆ ಸಲೀಸಾಗಿ ಯಾಕೋ ಮಾತಾಡಕ್ ಆಗಲ್ಲ. ನಾನು ನಿಮ್ಮೆದುರಿಗೆ ಅದನ್ ಬಿಡಿ, ಅದೇನೋ ನಿಮ್ಮವ್ರು ಅಂತ ಹೇಳ್ತಾ ಇದ್ರಿ, ಅದನ್ ಮುಂದುವರಿಸಿ. ಹಾಗನ್ಕೊಂಡ್ರೆ ಸಾಕು ಅಲ್ವಾ? ನಿಮ್ ಧ್ವನಿ ಕೇಳದಿರ್ಲಿ, ಸುಮ್ ಸುಮ್ನೆ ಹಂಗನ್ಸುತ್ತೆ. ಅಲ್ಲ, ನಿಮ್ ಕಷ್ಟ ಆಗ್ತಾ ಇದ್ಯಾ ಅಥವಾ ಸಂತೋಷ ಆಗ್ತಾ ಇದ್ಯಾ ಅಂತ? ಹಾ, ಅದು ನನ್ ಟೆಲಿಪತಿ ತರ. ಅದೆಲ್ಲ ನನಗ್ ಗೊತ್ತಿಲ್ಲ. ಮನ್ಸು ಮನ್ಸಿಗೆ ಆ ದೇವ್ರು ಏನೋ ನಂಟಿಟ್ಟಿರ್ತಾನೆ. ನಿಮಗ್ ಗೊತ್ತಾ, ನಾವ್ ಎಷ್ಟೊಂದ್ ಸರಿ ದಿಢೀರ್ ಅಂತ ನೆನಪ್ ಮಾಡ್ಕೊಂಡಿರೋ ವ್ಯಕ್ತಿ ನಮಗ್ ಫೋನ್ ಮಾಡ್ತಾರೆ, ಇಲ್ಲ ನಮ್ ಎದುರಿಗೆ ಬರ್ತಾರೆ.